ಸ್ನೇಹಿತರೆ ಕನ್ನಡದ ಕಲಾರತ್ನ ಅಪ್ಪು ಇನ್ನೂ ನೆನಪು ಮಾತ್ರ ಪುನೀತ್ ಎಲ್ಲರನ್ನ ಬಿಟ್ಟು ದೈವಾಧೀನರಾಗಿದ್ದಾರೆ ಕೇವಲ ನಲವತ್ತಾರೇ ವರ್ಷಕ್ಕೆ ತಮ್ಮ ಅಂತಿಮ ಯಾತ್ರೆ ಮುಗಿಸಿದ ಅಪ್ಪು ಅವರ ಅಗಲಿಕೆಯಿಂದ ನೂರಾರು ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ ಸಾವಿರಾರು ಬಡ ಮಕ್ಕಳಿಗೆ ಅನ್ನ ಹಾಕುತ್ತಿದ್ದ ಜೀವ ಇದೀಗ ಮಕ್ಕಳನ್ನ ತಬ್ಬಲಿ ಮಾಡಿ ಹೋಗಿದೆ ಇದೆಲ್ಲದರ ನಡುವೆ ಗಂಡನ ಅಗಲಿಕೆಯಿಂದ ತುಂಬಾನೇ ಕೂಗಿ ಹೋಗಿರುವ ಪುನೀತ್ ಹೆಂಡತಿ ಅಶ್ವಿನಿಯವರು ತಮ್ಮ ನೋವಿನಲ್ಲೂ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದು ಪುನೀತ್ ಸಾವಿನ ದಿನ ನಡೆದ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಅಸಲಿಗೆ ಪುನೀತ್ಗೆ ಆ ದಿನ ಆಗಿದ್ದೇನೋ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಪುನೀತ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ತಪ್ಪದೇ ಕೇಳಿಕೊಳ್ಳಿ ಸ್ನೇಹಿತರೆ ಹೌದು ಅಶ್ವಿನಿಯವರು ಹೇಳಿರುವ ಪ್ರಕಾರ ಪುನೀತ್ ಅವರು ಸಾಯುವ ದಿನ ಯಾವುದೇ ಜಿಮ್ಗೆ ಹೋಗಿರಲಿಲ್ಲ ಅದರ ಹಿಂದಿನ ದಿನ ಪುನೀತ್ ಮತ್ತು ಅವರ ಹೆಂಡತಿ ರಮೇಶ್ ಅರವಿಂದ್ ಮತ್ತು ಅವರ ಹೆಂಡತಿ ಗಣೇಶ್ ಮತ್ತು ಶಿಲ್ಪಾ ಹೀಗೆ ಒಂದಷ್ಟು ಜನ ಗುರುಕಿರಣ್ ಬರ್ತ್ಡೇ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ರು ಪುನೀತ್ ಅವರಿಗೆ ಸ್ವಲ್ಪ ಆಯಾಸ ಆದ ಕಾರಣ ಪಾರ್ಟಿಯಿಂದ ಅರ್ಧದಲ್ಲೇ ಅವರನ್ನು ಕರೆದುಕೊಂಡು ಹೊರಟು ಬಂದ್ರಂತೆ ಮನೆಗೆ ಬಂದು ಚೆನ್ನಾಗಿ ಮಲಗಿದ್ದಾರೆ ಮುಂಜಾನೆ ಎದ್ದಾಗ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿದೆ ಬಳಿಕ ಹತ್ತು ಗಂಟೆ ಸುಮಾರಿಗೆ ವಿಕ್ರಮ್ ಆಸ್ಪತ್ರೆಯ ವೈದ್ಯರ ಸಲಹೆ ಮೇರೆಗೆ ಹತ್ತಿರವಿರುವ ಆಸ್ಪತ್ರೆಗೆ ಹೋಗಿ ಇಸಿಜಿ ಮಾಡಿಸಿದ್ದಾರೆ ನಂತರ ವಿಕ್ರಮ್ ಆಸ್ಪತ್ರೆಗೆ ಹೋಗುವ ವೇಳೆಯಲ್ಲೇ ಅಶ್ವಿನಿಯವರ ತೊಡೆ ಮೇಲೆ ಪುನೀತ್ ಅವರ ಪ್ರಾಣಪಕ್ಷಿ ಪಕ್ಷಿ ಹೋಗಿದೆ. ಆದರೂ ಕೂಡ ಅವರನ್ನು ಆಸ್ಪತ್ರೆ ಒಳಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ ಕೊನೆಗೆ ಪರಿಸ್ಥಿತಿ ತಿಳಿದುಕೊಂಡು ಪುನೀತ್ ಕಾಲವಾದ ವಿಷಯವನ್ನು ಎಲ್ಲರಿಗೂ ತಿಳಿಸಿದರಂದೆ ಅಪ್ಪು ಅವರು ತನ್ನ ತೊಡೆಯ ಮೇಲೆ ಪ್ರಾಣ ಬಿಟ್ಟ ಘಟನೆ ನೆನೆದು ಅಶ್ವಿನಿಯವರು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ದಾರೆ ಒಟ್ಟಿನಲ್ಲಿ ಎಲ್ಲರ ನೆಚ್ಚಿನ ನಟ ಅಪ್ಪು ಅವರು ನಿಜಕ್ಕೂ ಅಜರಾಮರ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ